ಇನ್ಯಾರು ಅಂದ್ಕೊಂಡಿದ್ದೆ ಯಾಕೆ ಗೊತ್ತು ಗೊತ್ತಿರಲಿಲ್ಲ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನನ್ನಲ್ಲಿ ಆ ಪ್ರಾಡಕ್ಟ್ ಟ್ರೈ ಮಾಡ್ತಾರಲ್ಲ. ಫಸ್ಟ್ಲಿ ನಾನು ನಮ್ಮ ಚಿಕ್ಕಪ್ಪ ಕೋಮಲ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಂತ ಆಸೆ ಪಡ್ತೀನಿ. ಯಾಕಂದರೆ ನನಗೆ ತುಂಬ ವರ್ಷದಿಂದ ಒಂದು ಆಸೆ ಇತ್ತು. ಲೈಕ್ ಮೇಕಪ್ ಅಂತ ಒಂದು ಫಿಲಮು, ನಾನು ಅವಾಗ 6-7 ಸ್ಟ್ಯಾಂಡರ್ಡಿದ್ದೆ ಲಾಸ್ಟ್. ಅವ್ರ ಜೊತೆ ನಾನು ಅವಾಗ ಆ್ಯಕ್ಟ್ ಮಾಡಿದ್ದು. ಅವತ್ತಿಂದ ತಿರ್ಗಾ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಹೇಳಿದ್ದೆ ನಾನು ಅವ್ರಿಗೆ, ಯಾವುದೇ ಕ್ಯಾರೆಕ್ಟರ್ ಇದ್ರು ಹೇಳಿ ಸರ್ ಮಾಡ್ತೀನಿ ಅಂತ. ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್. ಸಡನ್ಲಿ ಫೋನ್ ಮಾಡಿ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡ್ತೀಯ ಅಂತ. ನನಗೇನಂದರೆ ಒಂದು ಸ್ವಲ್ಪ ನರ್ವಸ್ ಆಗಿದೆ, ವೆಯ್ಟ್ ಹಾಕೊಂಡ್ಬಿಟ್ಟಿದ್ದೀನಿ, ಜನ ಆಡ್ಕೊತಾರೆ ಏನೋ ಹೆಂಗೆ ಅಂತ. ಬಟ್ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಆ್ಯಂಡ್ ಅವ್ರು ಹೇಳಿದೊಂದೇ, ಇದು ಬಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಕಂಟೆಂಟ್ ಇಸ್ ದ ಕಿಂಗ್, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೆ ಮಾಡು, ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರೂ ಅಂತ. ಸೊ ಅವ್ರ ಮೇಲೆ ಭರವಸೆ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ.